ಸ್ನೇಹಿತರಿಗೆ ಬಹಳ ಜನರು ನನಗೆ ಈ ಪ್ರಶ್ನೆಯನ್ನು ಕೇಳಿರಿ. ರಾತ್ರಿ ಸಮಯದಲ್ಲಿ ನಾವು ಕಸವನ್ನು ಒಡಗಿ ನೆಲ ಒರೆಸಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದಾ? ಯಾಕಂದರೆ ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ, ಅದಕ್ಕಾಗಿ ರಾತ್ರಿ ಕಸ ಒಡಗಬಹುದಾ ಅಂತ ಪ್ರಶ್ನೆಯನ್ನು ಕೇಳಿರಿ. ಗೃಹಸ್ಥರು ಇರುವಂಥ ಮನೆ ಅಂತ ಹೇಳ್ತೀವಿ, ಅಂದರೆ ಪತಿ ಪತ್ನಿ ಮಕ್ಕಳು ಇರುವಂಥ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕಸವನ್ನು ಒಡಗಬಾರ್ದು. ರಾತ್ರಿ ಸಮಯದಲ್ಲಿ ಬಟ್ಟೆಗಳನ್ನು ಒಗೆದು ಒಣಗಿ ಹಾಕೋದು ಮಾಡಬಾರ್ದು. ಉಗುರುಗಳನ್ನು ರಾತ್ರಿ ಸಮಯದಲ್ಲಿ ತೆಗಿಬಾರ್ದು. ಕೂದಲನ್ನು ಸಹ ರಾತ್ರಿ ಸಮಯದಲ್ಲಿ ಕಟ್ ಮಾಡಿಸ್ಕೊಳ್ಬಾರ್ದು. ಮುರು ಸಂಜೆ ಸಮಯದಲ್ಲಿ ಬಟ್ಟೆಯನ್ನು ಒಣಗಿ ಹಾಕುವಂಥ ಕೆಲಸವನ್ನು ಮೊದಲು ಮಾಡಬಾರ್ದು. ಯಾಕಂದರೆ ಎಷ್ಟೋ ಕಷ್ಟಗಳು ಬರೋದು ಅಶಾಸ್ತ್ರೀಯವಾಗಿ ಮಾಡಿದಾಗ. ಮನೆ ಅನ್ನೋದು ಅಂದರೆ ಮಡದಿ, ಮಕ್ಕಳು, ಗಂಡ, ಹೆಂಡತಿ, ಅತ್ತೆ, ಮಾವ, ಈ ರೀತಿಯಾಗಿ ಒಂದು ಕುಟುಂಬ ಅಂತ ಏನು ಹೇಳ್ತೀವಿ, ಆ ಒಂದು ಕುಟುಂಬ ನೆಲೆಸಿರುವಂಥ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿ ನೆಲೆಸಿರಬೇಕು ಅನ್ನೋದಾದರೆ ಅದಕ್ಕೆ ಕೆಲವು ಧರ್ಮ ಪದ್ಧತಿಗಳನ್ನು ಅಳವಡಿಸಿದ್ರು. ಅಂದರೆ ಶಾಸ್ತ್ರದಲ್ಲಿ ಧರ್ಮ ಪದ್ಧತಿಗಳನ್ನು ಆ ರೀತಿಯಾಗಿ ನಾವು ನಡೆಸ್ಕೊಂಡು ಬಂದಾಗ ಆ ಮನೆಯಲ್ಲಿ ಶಾಂತಿ ನೆಮ್ಮದಿಗಳು ಸಿಗ್ತದೆ ಅಂಥೇಳಿ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಧರ್ಮ ಪದ್ಧತಿಗಳು ಯಾರ ಮನೆಯಲ್ಲಿ ಸರಿಯಾದ ಕ್ರಮದಲ್ಲಿ ನಡೆಯುವುದಿಲ್ಲವೋ ದೇವರ ಸಾನ್ನಿಧ್ಯಕ್ಕೆ ಮನೆ ಒಳಗೆ ಪೂಜಾ ಕೈಂಕರ್ಯಗಳು ಪೂಜೆಗಳು ನಡೆಯುವುದಿಲ್ಲವೋ, ಸಂಜೆ ಹೊತ್ತಿಗೆ ತುಳಸಿ ಮುಂದೆ ದೀಪ ಇರುವುದಿಲ್ಲವೋ, ಯಾವ ಗೃಹಿಣಿಯ ಹಣೆಯ ಮೇಲೆ ಕುಂಕುಮ ಇರುವುದಿಲ್ಲವೋ, ಯಾರ ಮನೆಯಲ್ಲಿ ಕುಲದೇವರ ಆರಾಧನೆ ನಡೆಯುವುದಿಲ್ಲವೋ, ಯಾರ ಮನೆಯಲ್ಲಿ ಕಸ ಮುಸರೆ ಸರಿಯಾದ ಕ್ರಮದಲ್ಲಿ ಆಗುವುದಿಲ್ಲವೋ, ಮನೆಯನ್ನು ಶುಚಿಗೊಳಿಸದೇ ಇದ್ದರೆ ಸಂಚಿತ ದ್ರವ್ಯದಲ್ಲಿ ಅಂದರೆ ನಾವು ಗಳಿಸಿರುವಂಥ ಹಣದಲ್ಲಿ ದಾನ ಧರ್ಮಗಳನ್ನು ಯಾರು ಮಾಡುವುದಿಲ್ಲವೋ, ಮನೆಗೆ ಬಂದ ಅತಿಥಿಗಳಿಗೆ ಯಾರು ಅಪಮಾನಗಳನ್ನು ಮಾಡ್ತಾರೋ, ಯಾರು ಮಕ್ಕಳಿಗೆ ಸರಿಯಾದ ವಿದ್ಯೆಯನ್ನು ಕೊಡುವುದಿಲ್ಲವೋ, ಸೂರ್ಯ ಉದಯಕ್ಕಿಂತ ಮುಂಚೆ ಏಳುವುದಿಲ್ಲವೋ, ಅಂತಹ ಮನೆಯಲ್ಲಿ ಗೃಹಲಕ್ಷ್ಮಿ ಸ್ಥಿರವಾಗಿ ಇರುವುದಿಲ್ಲ. ಆ ಮನೆಯಲ್ಲಿ 53 ವಾಸ್ತು ದೇವತೆಗಳು ಸ್ಥಿರವಾಗಿ ಇರದೆ ಮನಃಶಾಂತಿ ನೆಮ್ಮದಿಯನ್ನು ಕೊಡುವುದಿಲ್ಲ. ಆ ಮನೆ ಯಾವತ್ತೂ ಬೆಳಗುವುದಿಲ್ಲ. ಅಶಾಸ್ತ್ರೀಯವಾಗಿ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡಾಗ ನಮ್ಮ ಮನೆಗೆ ನಾವು ಅಶಾಸ್ತ್ರೀಯವಾಗಿರುವಂಥ ಕೆಲವು ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಮನೆಗೆ ಕಲಿ ಕಾಲು ಹಾಕ್ತಾನಂತೆ. ಆವಾಗ ನಮ್ಮ ಮನೆಗೆ ಕಲಿಯ ಪ್ರವೇಶ ಆಗ್ತದೋ ಅಲ್ಲಿ ಅಲಕ್ಷ್ಮಿ ವಾಸ ಆಗ್ತದೆ, ನಿತ್ಯ ಅಶಾಂತಿ ನೆಲೆಸ್ತದೆ, ಮನೆಯಲ್ಲಿ ಜಗಳಗಳು ಶುರು ಆಗ್ತಾವೆ, ಮಕ್ಕಳು ಸಹ ತಮ್ಮ ದಾರಿಯನ್ನು ಬಿಡ್ತಾರೆ. ಅಷ್ಟೇ ಅಲ್ಲ, ಯಾರ ಮನೆಯಲ್ಲಿ ಪಿತೃಗಳಿಗೆ ಸಂತೃಪ್ತರಾಗಿ ಪಿಂಡ ಪ್ರದಾನವನ್ನು ಮಾಡುವುದಿಲ್ಲವೋ, ಪಿತೃಗಳನ್ನು ನೆನೆಯುವುದಿಲ್ಲವೋ, ಅಂತಹ ಮನೆಯಲ್ಲಿ ನಾನಾ ಥರದ ತೊಂದರೆಗಳು ಇರ್ತದೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಶಾಸ್ತ್ರಗಳನ್ನು ಬದಲಿಸ್ಕೊಳ್ಳಿಕ್ಕೆ ಬರುವುದಿಲ್ಲ. ಯಾಕಂದರೆ ಪೂರ್ವದಲ್ಲಿ ಯಾವ ಸಮಯದಲ್ಲಿ ಏನನ್ನು ಮಾಡಬೇಕು ಅದನ್ನು ಮಾಡಿದರೆ ಮಾತ್ರ ನಮಗೆ ಪೂರ್ಣ ಫಲಗಳು ಸಿಗ್ತದೆ. ರಾತ್ರಿ ಸಮಯದಲ್ಲಿ ನಾವು ಕಸವನ್ನು ಹುಡುಗಿ ಮಲ್ಕೊಂಡು ಬಿಟ್ಟರೆ ಮತ್ತೆ ಬೆಳಗ್ಗೆ ಮತ್ತೆ ಎದ್ದಾಗ ಆ ಕಸವನ್ನು ತೆಗೆಯದೆ ನಾವು ಹಾಗೇ ಪೂಜೆಯನ್ನು ಮಾಡಿದರೆ ಅದು ಅಶಾಸ್ತ್ರೀಯ ಅಂತ ಹೇಳ್ತೇವೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ಬೆಳಗ್ಗೆ ಲಘು ಪೂಜೆ ಮಾಡಿದ ಮೇಲೆ ಕಸ ತೆಗೆದುಬಿಟ್ರೆ ಆಯಿತು ಅಂತ ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ. ಪೂಜೆ ಆದಮೇಲೆ ಯಾವತ್ತೂ ಕಸವನ್ನು ತೆಗಿಬಾರ್ದು. ಕಸದಲ್ಲಿ ಪೂಜೆಯನ್ನು ಮಾಡಬಾರ್ದು, ಪೂಜೆ ಆದಮೇಲೆ ಕಸವನ್ನು ತೆಗಿಬಾರ್ದು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವುದೇ ಸಮಯದಲ್ಲಿ ಹೇಳ್ರಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ರಿ, ಯಾವುದೇ ಸಮಯದಲ್ಲಿ ಹೇಳ್ರಿ, ಮೊದಲು ಎದ್ದ ತಕ್ಷಣ ಮನೆಯನ್ನು ಸ್ವಚ್ಛಗೊಳಿಸಿ, ಅಂಗಳವನ್ನು ಸ್ವಚ್ಛಗೊಳಿಸಿ, ನೀರನ್ನು ಹಾಕಿ, ಹೊತ್ತಿಲನ್ನು ಸಾರಿಸಿ ಇಟ್ಕೊಂಡು ಸ್ನಾನ ಮಾಡಿ ಬಂದು ರಂಗವಲ್ಲಿಯನ್ನು ಹಾಕಿ ನಂತರ ಪೂಜೆಯನ್ನು ಶುರು ಮಾಡಬೇಕು. ಅವತ್ತು ಸೂರ್ಯ ಅಸ್ತ ಆದಮೇಲೆ ಕಸಬರಿಗೆಯನ್ನು ಕೈಯಲ್ಲಿ ಹಿಡಿಬಾರ್ದು. ಸಂಜೆ ಸಮಯದಲ್ಲಿ ಮಹಾಲಕ್ಷ್ಮಿ ಸಂಧ್ಯಾದೇವಿಯಾಗಿ ಮನೆಗೆ ಬರ್ತಾಳೆ. ಆಗ ಬಂದಂಥ ಮಹಾಲಕ್ಷ್ಮಿ ಮುಂದೆ ನಾವು ಕಸಬರಿಗೆಯನ್ನು ಹಿಡ್ಕೊಂಡು ನಿಲ್ಲಬಾರ್ದು ರಾತ್ರಿ ಹೊತ್ತಿನಲ್ಲಿ, ಅದಕ್ಕಾಗಿ ಕಸವನ್ನು ತೆಗಿಬಾರ್ದು. ಇನ್ನೂ ಕೆಲವರ ಪ್ರಶ್ನೆಯನ್ನು ಕೇಳಿರಿ, ಉಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಬೇಕು ಅಂಥೇಳಿ. ಆ ರೀತಿ ಖಂಡಿತವಾಗಿಯೂ ಮಾಡಬೇಡ್ರಿ ಅಂತ ಹೇಳ್ತೀನಿ. ಯಾಕಂದರೆ ಉಪ್ಪನ್ನು ನಾವು ನೀರಿನಲ್ಲಿ ಹಾಕಿ ಒರೆಸೋದ್ರಿಂದ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತೀವಿ. ಉಪ್ಪು ನಮಗೆ ಋಣಬಾಧೆಯನ್ನು ತಂದುಕೊಡ್ತದೆ ಅಂತ ಈಗಾಗಲೇ ತಿಳಿಸ್ಕೊಟ್ಟೇನಿ. ಉಪ್ಪಿನ ದೀಪ ಹಚ್ಚಬೇಡ್ರಿ, ಯಾಕಂದರೆ ಯಾವತ್ತೂ ಉಪ್ಪನ್ನು ದೇವರ ಮನೆಯಲ್ಲಿ ಒಯ್ಯಬಾರ್ದು, ಉಪ್ಪನ್ನು ಚೆಲ್ಲಬಾರ್ದು. ಉಪ್ಪಿಗೆ ಅಪಮಾನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ದೋಷವನ್ನು ತಟ್ಟುತ್ತದೆ. ಅದಕ್ಕಾಗಿ
ಇನ್ನು ಎಲೆಯಲ್ಲಿ ಸಹ ನಾವು ಉಪ್ಪನ್ನು ಹಾಕ್ಕೊಂಡು ಚೆಲ್ಲಬಾರ್ದು. ಊಟಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ಬೇಕು. ಅತಿಯಾಗಿ ಉಪ್ಪನ್ನು ಹಾಕ್ಕೊಂಡು ದಿನನಿತ್ಯವಾಗಿ ಚೆಲ್ಲಿದರೆ ನಾನಾ ತರಹದ ತೊಂದರೆಗಳು ನಿಮಗೆ ಕಾಡಲಿಕ್ಕೆ ಶುರು ಆಗ್ತದೆ ಅಂತ. ಅದಕ್ಕಾಗಿ ನಾವು ಬೇರೆ ಎಲ್ಲೋ ಊಟಕ್ಕೆ ಹೋದಾಗ, ಯಾರ್ದೋ ಮನೆಗೆ ಊಟಕ್ಕೆ ಹೋದಾಗ ಅವರು ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ರೆ ಊಟ ಮುಗಿದು ಬರಬೇಕಾದ್ರೆ ಉಪ್ಪನ್ನು ಎಲೆಯಲ್ಲಿ ಚೆಲ್ಲ ಬರಬಾರ್ದು. ಅದಕ್ಕೆ ನೀರನ್ನು ಒಂಚೂರು ಹಾಕಿ ಬರಬೇಕು, ಯಾಕಂದರೆ ಉಪ್ಪಿನ ಋಣ ನಮ್ಮನ್ನು ಬೆನ್ನು ಹತ್ತದಂತ. ಯಾವಾಗ ನಾವು ಎಲ್ಲಾದರೂ ಹೋದಾಗ ಉಪ್ಪನ್ನು ಚೆಲ್ಲಿ ಬಂದರೆ ನನಗೆ ಸಾಲದ ಹಿಂದೆ ಸಾಲೆ ಶುರುವಾಗ್ತದಂತ. ಅದಕ್ಕಾಗಿ ಯಾವತ್ತೂ ಮನೆಯಲ್ಲಿ ನೀವು ಎಷ್ಟು ಉಪ್ಪು ಚೆಲ್ತಿರೋ ಅಷ್ಟು ಸಾಲ ನಿಮಗೆ ಹೆಚ್ಚಾಗ್ಲಿಕ್ಕೆ ಶುರುವಾಗ್ತದೆ. ಮನೆ ನೀರಿನಲ್ಲಿ ಉಪ್ಪನ್ನು ಹಾಕಿ ನೀವು ಒರೆಸಿ ಅದನ್ನೇ ತೊಳೆದಾಡಿದರೆ ಏನು ಒಳ್ಳೆಯದಾಗ್ತದೆ. ಅದಕ್ಕಾಗಿ ಉಪ್ಪಿನ ನೀರಿನಿಂದ ಮನೆಯನ್ನು ದಯವಿಟ್ಟು ಒರೆಸಲಿಕ್ಕೆ ಹೋಗಬೇಡ್ರಿ. ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ಮನೆಯಲ್ಲಿ ಒಡೆದ ಕನ್ನಡಿಯನ್ನು ಯಾವತ್ತೂ ಇಡಬಾರ್ದು, ಯಾಕಂದರೆ ಅದಕ್ಕೆ ಲಕ್ಷ್ಮೀ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ. ಲಕ್ಷ್ಮಿಯಲ್ಲಿ ನಾನಾ ಥರದ ಅವತಾರಗಳು ಅಂದರೆ ರೂಪಲಕ್ಷ್ಮಿ ಅಂತ ಹೇಳ್ತೀವಿ. ರೂಪಲಕ್ಷ್ಮಿ ಕನ್ನಡಿಗೆ ಅಭಿಮಾನಿ ದೇವತೆ. ಮನೆಯಲ್ಲಿ ಕನ್ನಡಿಯನ್ನು ಒಡೆದ ತಕ್ಷಣ ಅದನ್ನು ಎಲ್ಲವನ್ನ ಸೇರಿಸ್ಕೊಳ್ಬೇಕು. ಆ ಕನ್ನಡಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಯಾವುದರ ಒಂದು ಬಟ್ಟೆಯಲ್ಲಾಗಲಿ ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲಾಗಲಿ ನೀಟಾಗಿ ಅದನ್ನು ಕಟ್ಟಿ ಎಲ್ಲಾದರೂ ದೂರಾಗಿ ಮನೆಯಿಂದ ಆಚೆ ಬಿಟ್ಟು ಬರಬೇಕು, ಅಂದರೆ ಎಲ್ಲಾದರೂ ಹಾಕ್ಬರಬೇಕು ಅಂಥೇಳಿ. ಅವತ್ತು ಅದನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಕನ್ನಡಿ ಒಡೆದ ಕನ್ನಡಿಯಲ್ಲಿ ಮುತ್ತೈದೆಯರು ಮುಖವನ್ನು ನೋಡಿದರೆ ಅದಕ್ಕೆ ಗಂಡನ ಆಯುಷ್ಯ ಕಡಿಮೆ ಆಗ್ತದೆ ಅಂತ ಹೇಳಿ. ಇನ್ನು ಮುತ್ತೈದೆಯರು ಮುರುಕ ಬಾಚಣಿಕೆಯಲ್ಲಿ ತಲೆಯನ್ನು ಹಿಕ್ಕಿಕೊಳ್ಬಾರ್ದು. ಶೃಂಗಾರ ಲಕ್ಷ್ಮಿ ಬಾಚಣಿಕೆಗೆ ಅಭಿಮಾನಿ ದೇವತೆ ಅಂತೆ. ಈ ರೀತಿಯಾಗಿ ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಮಾಡ್ತಾ ಇದ್ದಾಗೂ ಕೂಡ ಲಕ್ಷ್ಮಿಗೆ ತ್ರಾಸಾಗ್ತದಂತ. ಇನ್ನು ಕನ್ನಡಿಯನ್ನು ನಾವು ಯಾವತ್ತೂ ದಕ್ಷಿಣಕ್ಕೆ ಮುಖ ಮಾಡಿ ಹಾಕಬಾರ್ದು. ಉತ್ತರಕ್ಕೆ ಮುಖ ಮಾಡಿ ಹಾಕಿದಾಗ ಉತ್ತರ ದಿಕ್ಕು ಬೆಳೆದಂತೆ, ಆ ಉತ್ತರ ದಿಕ್ಕು ಬೆಳೆದ್ರೆ ನಮ್ಮ ಮನೆ ಕೂಡ ಒಳ್ಳೆಯದಾಗ್ತದೆ. ಅದಕ್ಕಾಗಿ ನಾವು ಕನ್ನಡಿಯನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಾಕಬೇಕು ಅಂಥೇಳಿ. ಇನ್ನು ಕಸಬರಿಗೆಯನ್ನು ತುಳಿಬಾರ್ದು. ಕೆಲವರು ಕಸ ಹುಡುಕ್ಬೇಕಾದ್ರೆ ಏನು ಮಾಡ್ತೀರಿ, ಹಿಂಗೆ ಕಸ ಹುಡುಕ್ತಾ ಹುಡುಕ್ತಾ ಕಾಲನ್ನು ಝಾಡಿಸ್ತಿರ್ತೀರಿ, ಅಂದರೆ ಕಾಲಿಗೆ ಬಡಿಸ್ಕೊಳ್ತಾ ಇರ್ತೀರಿ. ಯಾವತ್ತೂ ಕಾಲಿಗೆ ಅದೊಂದು ಲಕ್ಷ್ಮಿಯ ರೂಪ ಅಂತಲೇ ಹೇಳ್ತೀವಿ. ಅದಕ್ಕೆ ಧರಣಿ ದೇವಿ ಅಭಿಮಾನಿ ದೇವತೆ ಇದ್ದಾಳೆ. ಅಂತಹ ಕಸಬರಿಗೆಯನ್ನು ಕಾಲಲ್ಲಿ ತುಳಿಬಾರ್ದು, ಅಡ್ಡಲಾಗಿ ಬೆಳೆಸಿ ಅದನ್ನು ದಾಟಿ ಹೋಗಬಾರ್ದು. ಅದಕ್ಕಾಗಿ ಕಸಬರಿಯನ್ನು ನೀವು ಕಸವನ್ನು ಹುಡುಕ್ಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಕೆಲಸ ಬಂದರೆ ಒಂದು ಮೂಲೆಗೆ ಇಟ್ಟು ಹೋಗಬೇಕು. ಮನೆಯಲ್ಲಿ ನಾವು ಕಸಬರಿಗೆಯನ್ನು ಯಾವಾಗಲೂ ತಲೆ ಕೆಳಗಾಗಿ ಇಟ್ಟರೆ ನಮ್ಮ ಮನೆಯ ನಾನಾ ಥರದ ಒಂದು ತೊಂದರೆಗಳು ಹೆಂಗೆ ಬರ್ತದೆ ಅಂತಂದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ತಲೆ ಕೆಳಗಾಗ್ತದೆ ಅಂತ. ಆ ರೀತಿಯಾಗಿ ಮನೆಯಲ್ಲಿ ಏನಾದರೂ ಸತ್ತದ ಸೂತಕ ಇದ್ದಾಗ, 10 ದಿವಸ ಇದ್ದಾಗ ನಾವು ಕಸಬರಿಗೆಯನ್ನು ತಲೆ ಕೆಳಗಾಗಿಡ್ತೀವಿ. ಮನೆಯಲ್ಲಿ ಸೂತಕ ಆದ ಅನ್ನೋ ಒಂದು ಸೂಚನೆಗಾಗಿ ತಲೆ ಕೆಳಗಾಗಿಡ್ತೇವೆ. ಅದಕ್ಕಾಗಿ ಅಂತಹ ಒಂದು ಮನೆಯಲ್ಲಿ ವಾತಾವರಣ ಇರ್ತದೆ. ನೀವು ತಲೆ ಕೆಳಗಾಗಿ ಕಸಬರಿಗೆಯನ್ನು ಮನೆಯಲ್ಲಿ ಇಟ್ಟಾಗ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸೂತಕದ ವಾತಾವರಣ ಇರ್ತದಂತ. ಅದಕ್ಕಾಗಿ ಕಸಬರಿಗೆಯನ್ನು ಯಾವತ್ತೂ ಈ ಕೆಲವೊಂದು ಸೂಚನೆಗಳು ಏನಿರ್ತಾವಲ್ಲ ಅವು ನಮ್ಮನ್ನು ಕಾಡ್ತಾನೆ ಇರ್ತಾವ. ಇನ್ನು ಬಹಳ ಮಂದಿ ನಿಂಬೆ ಹಣ್ಣಿನ ದೀಪದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತೀರಿ. ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಅಂದರೆ, ನಾವು ಬನಶಂಕರಿಗೆ ರಾಹುಗೆ ಅಧಿಪತಿ ದೇವತೆ ಅಂತ ಬನಶಂಕರಿ ಅಮ್ಮನಿಗೆ ಹೇಳ್ತೀವಿ. ಆ ಹುಳಿ ಪದಾರ್ಥದಲ್ಲಿ ರಾಹುಗೆ ಸಂಬಂಧಪಟ್ಟ ಹಾಗೆ ಕೇವಲ ಬನಶಂಕರಿಗೆ ಶುಕ್ರವಾರ ದಿವಸ ರಾಹು ಕಾಲದಲ್ಲಿ ಹಚ್ತೇವೆ ಹೊರತು ಪ್ರತಿಯೊಂದು ದೇವತೆಗೆ ನಾವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು. ದೇವರು ಬೇಕಾದಷ್ಟು ಕೊಟ್ಟನ, ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟನ, ಅಂದರೆ ಎಷ್ಟೊಂದು ಧಾತುಗಳನ್ನು ನಮಗೆ ಕೊಟ್ಟಾನ, ಪಂಚಲೋಹದ ದೀಪಗಳನ್ನು ಕೊಟ್ಟಾನ, ಬೆಳ್ಳಿ ದೀಪಗಳನ್ನು ಕೊಟ್ಟಾನ, ಕಮಲದ ದೀಪ ಕೊಟ್ಟಾನ, ಶಂಖಚಕ್ರದ ದೀಪಗಳನ್ನು ಕೊಟ್ಟಾನ. ಇಷ್ಟೆಲ್ಲ ದೀಪಗಳನ್ನು ಬಿಟ್ಟು ನೀವು ನಿಂಬೆಹಣ್ಣಿನಲ್ಲಿ ದೀಪವನ್ನು ಹಚ್ಚಿ, ಕೆಲವರು ಮೊನ್ನೆ ನಾವು ಯಾರು ನಮ್ಮ ಕುಲದೇವಿಗೆ ಶಕ್ತಿ ದೇವತೆ ಆದಂಥ ಎಲ್ಲ ದೇವರಿಗೂ ನಾವು ಎಲ್ಲ ಹೆಣ್ಣು ದೇವರಿಗೂ ನಾವು ನಿಂಬೆಹಣ್ಣಿನ ದೀಪ ಹಚ್ತೇವೆ ಅಂತೆಲ್ಲ ಅಲ್ಲದು, ಬನಶಂಕರಿಗೆ ರಾಹುಕಾಲ ಸಮಯದಲ್ಲಿ ಶುಕ್ರವಾರ ದಿವಸ ಹಚ್ಚೋದ್ರಿಂದ ನಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಅಂಥೇಳಿ ಬನಶಂಕರಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ತಾರೆ. ಇನ್ನು ಯಾರೋ ಕೇಳಿದ್ರಿ ಲಕ್ಷ್ಮೀ ದೇವಿಗೆ ನಾವು ನಿಂಬೆಹಣ್ಣಿನ ದೀಪವನ್ನು ಹಚ್ತೇವೆ ಅಂಥೇಳಿ. ಆ ರೀತಿಯಾಗಿ ಯಾರ್ಯಾರ್ದೋ ದೇವರಿಗೆ ಯಾರ್ಯಾರೋ ಹೇಳ್ತಾರೆ ಅಂಥೇಳಿ ಆ ರೀತಿಯಾಗಿ ಎಲ್ಲವನ್ನು ಮಾಡಿ ಬಿಡಬಾರ್ದು. ಈ ನಿಂಬೆಹಣ್ಣಿನ ಒಂದು ಮಾಲೆಯನ್ನು ಯಾವ ಶಕ್ತಿ ದೇವತೆಗೆ ಹಾಕ್ತೇವೆ, ಯಾಕೆ ಹಾಕ್ತೇವೆ ಹೇಳ್ರಿ?
ಶಕ್ತಿ ದೇವತೆಯನ್ನು ನಾವು ರುಂಡಮಾಲಾಧರೆ ದೇವಿ ಅಂತ ಹೇಳ್ತೇವೆ. ಈಗ ವಿಷ್ಣು ದೇವರಿಗೆ ನಾವು ಹೆಚ್ಚಾಗಿ ನಿಂಬೆಹಣ್ಣಿನ ಹಾರ ಈ ಥರದ್ದೆಲ್ಲ ಹಾಕೋದಿಲ್ಲ. ನಾವು ಹಾಕಿದರೆ ಲಕ್ಷ್ಮೀ ದೇವಿಗೂ ಸಹ ನಿಂಬೆಹಣ್ಣಿನ ಹಾರವನ್ನು ಹಾಕೋದಿಲ್ಲ. ಇನ್ನು ಕೊಲ್ಹಾಪುರದಲ್ಲಿ ಕೆಲವು ಸಲ ನಿಂಬೆಹಣ್ಣಿನ ಹಾರವನ್ನು ಯಾವಾಗ ಹಾಕ್ತಾರೆ ಅಂದರೆ ನವರಾತ್ರಿಯಲ್ಲಿ ಮಹಾಲಕ್ಷ್ಮಿಗೆ 9 ಅವತಾರಗಳನ್ನು ಮಾಡ್ತಾರೆ. ಒಂದು ದಿನ ಆಕೆಗೆ ಶಕ್ತಿ ಅವತಾರ ದುರ್ಗೆ ಅವತಾರವನ್ನು ಮಾಡಿದಾಗ ಕೆಲವು ಸಲ ಮಾತ್ರ ಆಕೆಗೆ ನಿಂಬೆಹಣ್ಣಿನ ಹಾರವನ್ನು ಹಾಕ್ತಾರೆ, ಹೊರತು ಆಕೆಗೆ ನಿಂಬೆಹಣ್ಣಿನ ಹಾರವನ್ನು ಆ ರೀತಿ ಹಾಕೋದಿಲ್ಲ. ಅದಕ್ಕಾಗಿ ಆಕೆಗೆ ನಾವು ಈ ಥರ ನಿಂಬೆಹಣ್ಣಿನ ಹುಳಿಯಾದ ದೀಪವನ್ನು ಹಚ್ಚೋದ್ರಿಂದ ಒಳ್ಳೆಯದಲ್ಲ ಅನ್ನೋದಕ್ಕೆ ಲಕ್ಷ್ಮೀ ದೇವಿಗೆ ಹಚ್ಚಬಾರ್ದು ಅಂಥೇಳಿ. ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳಿದ್ರಿ, ನಮ್ಮ ಕುಲದೇವಿಗೂ ನಾವು ನಿಂಬೆಹಣ್ಣಿನ ದೀಪ ಹಚ್ಬೋದಾ ಅಂಥೇಳಿ. ನಿಮ್ಮ ಕುಲದೇವರು ಯಾರು, ಅಲ್ಲಿ ಆರಾಧನೆ ಯಾವ ರೀತಿ ಇರ್ತದೆ, ಅದರ ಬಗ್ಗೆ ಯೋಚನೆ ಮಾಡಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿರಿ. ನಿಮ್ಮ ಮನೆಯಲ್ಲಿ ಅತ್ತೆ ಆಗಿರ್ಬೋದು, ಪೂರ್ವಜರಾಗಿರ್ಬೋದು, ಯಾರಾದರೂ ಹಚ್ಚಿದ್ರಾ ಅಂತ ಕೇಳ್ಕೊಳ್ರಿ. ಅಥವಾ ಮೂಲ ದೇವಸ್ಥಾನ, ನಿಮ್ಮ ಕುಲದೇವರ ಮೂಲದ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ಆರತಿ ಏನಾದರೂ ಇದೆಯಾ, ಅಲ್ಲಿ ಆರತಿಯನ್ನು ಮಾಡ್ತಾರಾ ಕೇಳಿಕೊಂಡು ಪೂಜಾರಿಗಳಿಗೆ ಕೇಳಿಕೊಂಡು ಹಚ್ಚಿರಿ. ಸುಮ್ಮನೆ ಕುಲದೇವರಿಗೆ ಯಾರೋ ನಾವು ಹೇಳಿದ್ರಿ ಅಂಥೇಳಿ ಆ ರೀತಿ ದೀಪಗಳನ್ನು ಹಚ್ಚಬಾರ್ದು. ಯಾಕಂದರೆ ಅಶಾಸ್ತ್ರೀಯವಾಗಿ ನಾವು ಕೆಲವು ಆರಾಧನೆಗಳನ್ನು ಮಾಡಿದಾಗ ಅದರಿಂದ ನಮಗೆ ಒಳ್ಳೆಯದಾಗ್ತದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಅಶಾಸ್ತ್ರೀಯವಾದ್ದು ನಮಗೇ ತಿರುಗುಬಾಣ ಆಗಿ ಎಷ್ಟೋ ಕಷ್ಟಗಳಲ್ಲಿ ಸಾಲಗಳಲ್ಲಿ ಬಿದ್ದು ಒದ್ದಾಡುವಂತಾಗ್ತದೆ. ಅದಕ್ಕಾಗಿ ದೇವತಾ ಕಾರ್ಯಗಳಲ್ಲಿ ನಾವು ತಪ್ಪುಗಳನ್ನು ಮಾಡಬಾರ್ದು ಅಂಥೇಳಿ. ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನನಗೆ ಸಾಧ್ಯ ಆದಷ್ಟು ಸಮಯದಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇರ್ತೀನಿ. ನಮಸ್ಕಾರ.